ಓಕೆ ಟಾಪ್ ಟೆನ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ನಿಮಗೆ ಮೊದಲನೇ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನಿಮಗೆ ಹೇಳ್ತಾ ಇರುವಂತಹ ಮಾಹಿತಿ ಏನು ಅಂತಂದ್ರೆ ಬೆಂಗಳೂರು ಇನ್ನು ಡೇಂಜರ್ ಬೆಂಗಳೂರಿನಲ್ಲಿ ಹುಷಾರಾಗಿರಬೇಕು ಬೆಂಗಳೂರಿನಲ್ಲಿ ನೀವು ಹುಷಾರಾಗಿರದಿದ್ರೆ ನಿಮಗೆ ಸೋಂಕು ಗ್ಯಾರಂಟಿ ಡೆಫಿನೆಟ್ ಆಗಿ ಸೋಂಕು ಬರುತ್ತೆ ಕಾರಣ ಸೋಂಕಿನ ಲಕ್ಷಣ ಇಲ್ಲದಿದ್ರೂ ಕೂಡ ಅಟಕಾಯಿಸಿಕೊಳ್ತಾ ಇದೆ ಈ ರೀತಿಯಾಗಿ ಲಕ್ಷಣ ಇಲ್ಲದಿದ್ರೂ ಕೂಡ ಈ ಸೋಂಕು ನಿಮ್ಮನ್ನ ತಗಲಾಕೊಳ್ತಾ ಇರೋದಾದ್ರೂ ಹೇಗೆ ಐದು ದಿನ 53 ಸಸ್ಪೆನ್ಸ್ ಕೇಸ್ ಈಗ ಬಹುದೊಡ್ಡ ಆತಂಕಕ್ಕೆ ಈಡು ಮಾಡ್ತಾ ಇದೆ ಟ್ರಾವೆಲ್ ಹಿಸ್ಟ್ರಿ ಇಲ್ಲದಿದ್ದರೂ ಕೂಡ ಈ ಸೋಂಕು ಹರಡಿದ್ದಾದ್ರೂ ಹೇಗೆ ಸದ್ದಿಲ್ಲದೆ ಬೆಂಗಳೂರನ್ನ ಆವರಿಸ್ತಾ ಇದೆ ಈ ಕಿಲ್ಲರ್ ಕೊರೋನಾ ಹೇಗೆ ಯಾವ ರೀತಿಯಾಗಿ ಸೋಂಕಿನ ಲಕ್ಷಣ ಇಲ್ಲದಿದ್ದರೂ ಕೂಡ ಅಟಕಾಯಿಸಿಕೊಳ್ತಾ ಇದೆ ಈ ಕೊರೋನಾ ಬೆಂಗಳೂರು ಡೇಂಜರ್ ಪೊಸಿಷನ್ಗೆ ಬಂದು ತಲುಪ್ತಾ ಇದೆ ದೇಶದ ಬಹುದೊಡ್ಡ ಮಹಾನಗರಗಳೇನಿದಾವೆ ಅದರ ಜೊತೆಗೆ ಈಗ ಬೆಂಗಳೂರು ಕೂಡ ಸೇರಿಕೊಳ್ಳುತ್ತಾ ಆ ನಿಟ್ಟಿನಲ್ಲಿ ಈಗ ಕೊರೋನಾ ಇಲ್ಲೂ ಕೂಡ ನಂಬರ್ಸ್ ಗಳು ಇನ್ಕ್ರೀಸ್ ಆಗುತ್ತಾ ಅನ್ನೋ ಆತಂಕ ಈಗ ಮನೆ ಮಾಡ್ತಾ ಇದೆ ಕಾರಣ ಐದು ದಿನ 53 ಸಸ್ಪೆನ್ಸ್ ಕೇಸ್ಗಳು ಈಗ ನಮ್ಮ ಮುಂದೆ ಇದೆ ಈ ಸಸ್ಪೆನ್ಸ್ ಕೇಸ್ಗಳನ್ನ ನೋಡ್ಕೊಳ್ತಾ ಇದ್ರೆ ಎಲ್ಲಿಗೆ ಹೋಗಿ ಬೆಂಗಳೂರಿನಲ್ಲಿ ಇದು ಕೊರೋನಾ ತಲುಪುತ್ತೆ ಅನ್ನೋದೇ ಬಹುದೊಡ್ಡ ಆತಂಕ ಒಂದು ಕಡೆಗೆ ಪ್ರತಿ ದಿನವೂ ಕೂಡ ವಾರ್ಡ್ಗಳ ಸಂಖ್ಯೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಕಂಟೈನ್ಮೆಂಟ್ ಝೋನ್ಗಳು ಇನ್ನೊಂದು ಕಡೆಗೆ ಸೋಂಕಿನ ಲಕ್ಷಣಗಳು ಕೂಡ ಏರಿಕೆಗಳು ಆಗ್ತಾ ಇದೆ ಮಗದೊಂದು ಕಡೆಗೆ ಲಕ್ಷಣ ಇಲ್ಲದೆ ಇದ್ರೂ ಕೂಡ ಸೋಂಕು ತಗಲಾಕೊಳ್ತಾ ಇದೆ ಇದು ಬಹುದೊಡ್ಡ ಆತಂಕ ಈಗ ಬೆಂಗಳೂರಿಗೆ ಸೊ ಈ ಆತಂಕವನ್ನ ನಮಗ್ ಕಾಡ್ತಾ ಇದೆ ಆದ್ರೆ ಆರೋಗ್ಯ ಇಲಾಖೆಗೆ ಮಗದೊಂದು ಆತಂಕ ತಲೆನೋವಾಗಿದೆ ಕಾರಣ ಇವರ ಟ್ರಾವೆಲ್ ಹಿಸ್ಟ್ರಿಯನ್ನ ಹುಡುಕ್ತಾ ಹೋಗ್ಬೇಕು ಐದು ದಿನಗಳ ಕೇಸ್ ಫೈಲ್ ಅನ್ನ ಈಗ ಆರೋಗ್ಯ ಇಲಾಖೆ ಬೆನ್ನಟ್ಟಿದೆ ಬಹುದೊಡ್ಡ ಸವಾಲು ಈಗ ಆರೋಗ್ಯ ಇಲಾಖೆಯ ಮುಂದೆ ಇರುವುದು ಎಸ್ ಈಗ ನಮಗೊಂದು ರೀತಿಯಾದಂತಹ ಆತಂಕ ಬೆಂಗಳೂರಿನಲ್ಲಿ ಕಾಡ್ತಾ ಇದ್ರೆ ಮಗದೊಂದು ಕಡೆಗೆ ಆರೋಗ್ಯ ಇಲಾಖೆಗೆ ಮತ್ತೊಂದು ತಲೆಬಿಸಿ ಆಗ್ತಾ ಇದೆ ಅದು ಐದು ದಿನಗಳ ಕೇಸ್ ಫೈಲ್ ಅನ್ನ ಆರೋಗ್ಯ ಇಲಾಖೆ ಬೆನ್ನಟ್ಟಿದೆ ಏನಪ್ಪಾ ಐದು ದಿನದ ಕೇಸ್ ಫೈಲ್ ಅನ್ನೋದಾದ್ರೆ 53 ಮಂದಿಗೆ ಸೈಲೆಂಟ್ ಆಗಿ ಕಿಲ್ಲರ್ ಕೊರೋನಾ ವ್ಯಾಪಿಸಿದೆ ಹೇಗೆ ವ್ಯಾಪಿಸ್ತು ಅನ್ನೋದೇ ಬಹುದೊಡ್ಡ ಆತಂಕ ಬಹುದೊಡ್ಡ ಸವಾಲು ಈಗ ಆರೋಗ್ಯ ಇಲಾಖೆ ನಮಗೂ ಕೂಡ ಇದೆ ನೆಗಡಿ ಶೀತ ಜ್ವರದ ಲಕ್ಷಣ ಇದ್ದವರಲ್ಲಿ ಸೋಂಕು ಪತ್ತೆಯಾಗೋಕೆ ಆರಂಭವಾಗಿದೆ ಒಂದ್ ಕಡೆಗೆ ಮಳೆಗಾಲ ಆರಂಭವಾಗ್ತಾ ಇದೆ ಇನ್ನೊಂದ್ ಕಡೆಗೆ ನೆಗಡಿ ಶೀತ ಜ್ವರ ಲಕ್ಷಣಗಳು ಕಂಡು ಬಂದ್ರೆ ಸಾಕು ಸೋಂಕು ಇದೆ ಅನ್ನೋದೇ ಪತ್ತೆಯಾಗ್ತಾ ಇದೆ ಮಕ್ಕಳು ಮಧ್ಯವಯಸ್ಕರು ಹಿರಿಯರಿಗೂ ಕೂಡ ಈಗ ಸೋಂಕು ಹುಡುಕಿಕೊಂಡು ಬರೋ ರೀತಿಯಲ್ಲಿ ಆಗಿದೆ ಬೆಂಗಳೂರಿನಲ್ಲಿ ಸೊ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಐಎಲ್ಐ ಕೇಸ್ಗಳು ನಿಮ್ಮ ಮುಂದೆ ಲೆಕ್ಕವನ್ನ ಕೂಡ ಕೊಡ್ತೀವಿ ಸೊ ಹೇಗೆ ಐದು ದಿನದ 53 ಸಸ್ಪೆನ್ಸ್ ಕೇಸು ಅಂತ ಸೊ ಜೂನ್ 7ನೇ ತಾರೀಕಿನಿಂದ ನಿಮಗೆ ಲೆಕ್ಕಾಚಾರವನ್ನು ಕೊಡ್ತೀವಿ ಜೂನ್ 7ನೇ ತಾರೀಕಿಗೆ ಕೇಸ್ ಬಂದಿರೋದು ಒಟ್ಟು 10 ಕೇಸ್ಗಳು ಬರುತ್ತೆ ಇವೆಲ್ಲವೂ ಕೂಡ ಐಎಲ್ಐ ಕೇಸ್ಗಳು ಲಕ್ಷಣಗಳು ನಿಮಗೆ ಕಾಣಿಸ್ಕೊಳ್ತಾ ಇದೆ ನೆಗಡಿ ಶೀತ ಜ್ವರ ಬಂದ ತಕ್ಷಣ ಇದು ಸೋಂಕು ಇರೋದು ಪತ್ತೆ ಆಗ್ತಾ ಇರೋದು ಸೊ ಜೂನ್ 7ಕ್ಕೆ 10 ಕೇಸ್ಗಳು ಜೂನ್ 8ಕ್ಕೆ 2 ಕೇಸ್ ಬರುತ್ತೆ ಅದಾದ ನಂತರವೂ ಕೂಡ ನಿಮಗೆ ಒಟ್ಟು 5 ದಿನದ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ 5 ದಿನ ಏನಾಯಿತು ಕೇಸ್ ಫೈಲ್ ಅಂತ ಜೂನ್ 9ನೇ ತಾರೀಕಿಗೆ 2 ಜೂನ್ 10ಕ್ಕೆ ಗಮನಿಸ್ಕೊಳ್ಳಿ ಒಟ್ಟು 23 ಕೇಸ್ಗಳು ಬರ್ತಾ ಇದೆ ಈ ಐಎಲ್ಐ ಕೇಸ್ಗಳಲ್ಲಿ ಸೊ ಜೂನ್ 11ಕ್ಕೆ 6 ಕೇಸ್ಗಳು ಬರ್ತಾ ಇದೆ ಗಮನಿಸ್ಕೊಳ್ಳಿ 5 ದಿನದಲ್ಲಿ ಬಂದಿರುವಂತಹ ಈ ಲೆಕ್ಕವನ್ನು ನೋಡ್ತಾ ಹೋದಾಗ ಆತಂಕ ಬಹುದೊಡ್ಡದಾಗಿ ಕಾಡ್ತಾ ಇದೆ ಒಂದು ಕಡೆಗೆ ಬೆಂಗಳೂರಿನಲ್ಲಿ 30-35 ವಾರ್ಡ್ಗಳಿಗೆ ಸೀಮಿತವಾದಂತಹ ಈ ಸೋಂಕು ಈಗ ಬರೋಬ್ಬರಿ 118 ವಾರ್ಡ್ಗಳಿಗೆ ಬಂದು ತಲುಪ್ತಾ ಇದೆ ಕಂಟೈನ್ಮೆಂಟ್ ಝೋನ್ಗಳಾಗಿ ತಲುಪ್ತಾ ಇದೆ ಅದರ ಮಧ್ಯದಲ್ಲಿ 5 ದಿನದಲ್ಲಿ ನಿಮಗೆ ಶೀತ ನೆಗಡಿ ಜ್ವರ ಬಂದ್ರೆ ಸಾಕು ಅದು ಸೋಂಕು ಅನ್ನೋದು ಈಗ ಪತ್ತೆ ಆಗ್ತಾ ಇದೆ ಅದೊಡ್ಡ ಸವಾಲು ನನ್ನ ಸಹೋದರಿ ಲೋಕೇಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಲೋಕೇಶ್ ಈಗ ಬೆಂಗಳೂರಿಗೆ ಆರಂಭವಾಗುತ್ತೆ ಅಂತ ಇಲ್ಲಿಯವರೆಗೂ ಕೂಡ ಇದು ಟ್ರೇಲರ್ ಅಂತ ಅನ್ಕೊಳ್ಬಹುದಾ ಇನ್ನು ಮುಂದೆ ಈಗ ಪಿಕ್ಚರ್ ಶುರುವಾಗುತ್ತಾ ಅಂತ ಬೆಂಗಳೂರಿನಲ್ಲಿ ಅರುಣ್ ಇಲ್ಲಿಂದ ಈ ಕಡೆಗೆ ಬೆಂಗಳೂರಿಗೆ ಎಚ್ಚರಿಕೆ ಕಾದಿದೆ ಅಂದ್ರೆ ಅಪಾಯ ಕಾದಿದೆ ಅಂತಾನೆ ಹೇಳ್ಬಹುದಾಗಿದೆ ಏಕೆ ಅಂತಂದ್ರೆ ಜೂನ್ 7ನೇ ತಾರೀಕಿಂದ ಇವತ್ತಿನವರೆಗೂ ಕೂಡ ನಾವು ನೋಡೋದಾದ್ರೆ ಇಲ್ಲಿ ಶೀತ ಜ್ವರ ನೆಗಡಿ ಕೆಮ್ಮಿನಿಂದ ಬಳಲಿದಂಥವರಿಗೆ ಸೋಂಕು ಪತ್ತೆ ಆಗಿರೋದು ಜಾಸ್ತಿ ಆಗಿದೆ 7ನೇ ತಾರೀಕಿಂದ ಒಟ್ಟು 5 ದಿನಗಳಲ್ಲಿ 53 ಕೇಸ್ಗಳು ದಾಖಲಾಗಿವೆ ಅದು ಕೂಡ ಉಸಿರಾಟದ ಸಮಸ್ಯೆ ಶೀತ ನೆಗಡಿ ಜ್ವರ ಈ ರೀತಿ ಸೋಂಕು ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು ಒಂದು ರೀತಿ ಬೆಂಗಳೂರಿಗೆ ಅಪಾಯ ಅಂತಲೇ ಹೇಳ್ಬೋದಾಗಿದೆ ಏಕೆಂತಂದ್ರೆ ಈ ರೀತಿ ಸೋಂಕು ಅಂದರೆ
ಸ್ಯಾರಿ ಕೇಸ್ ಇರ್ಬೋದು, ಉಸಿರಾಟದ ಸಮಸ್ಯೆ ಇರ್ಬೋದು, ಇಂಥವರು 62% ಬೆಂಗಳೂರಲ್ಲಿದ್ದಾರೆ. ಇದನ್ನು ಸರ್ಕಾರ ಎಚ್ಚೆತ್ತುಕೊಳ್ಳದೆ ಈಗ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಇಲ್ಲಿ ಎಡವಟ್ಟು ಮಾಡ್ತಾ ಇರ್ತಕ್ಕಂಥದ್ದು ಏನು ಗೊತ್ತಾ, ಅಂದರೆ ಬೇರೆ ರಾಜ್ಯದಿಂದ ಬಂದಂಥವ್ರಿಗೆ ಕ್ವಾರಂಟೈನ್ ಮಾಡ್ತಾ ಇಲ್ಲ ಮಹಾರಾಷ್ಟ್ರದ ಬಿಟ್ಟರೆ. ಜೊತೆಗೆ ಸ್ಥಳೀಯವಾಗಿ ರ್ಯಾಪಿಡ್ ಟೆಸ್ಟನ್ನು ಮಾಡಬೇಕಾಗಿತ್ತು, ಅದನ್ನು ಕೂಡ ಕೈಬಿಟ್ಟಿದ್ದಾರೆ. ದ್ವಿತೀಯ ಸಂಪರ್ಕದವರಿಗೆ ಇದು ಟೆಸ್ಟ್ ಮಾಡಬೇಕಾಗಿತ್ತು, ಅದನ್ನು ಕೂಡ ಕೈಬಿಟ್ಟಿದ್ದಾರೆ. ಈ ಎಲ್ಲವನ್ನೂ ಕೂಡ ಸಡಿಲಿಕೆ ಮಾಡಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸೋಂಕು ಜಾಸ್ತಿ ಆಗ್ತಾ ಇದೆ. ಅದು ಅದರಲ್ಲೂ ಕೂಡ ಸ್ಥಳೀಯರಲ್ಲಿ ಈ ರೀತಿ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಎಚ್ಚೆತ್ತುಕೊಳ್ತಾ ಇದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದಲ್ಲಿ ಗೊತ್ತಾಗ್ತಾ ಇದೆ ಅರುಣ್. ಬಟ್ ಆರೋಗ್ಯ ಇಲಾಖೆಗಂತೂ ಸಾಧ್ಯನೇ ಆಗಲ್ಲ ಅಂತ ಕಾಣಿಸುತ್ತೆ. ಇವರನ್ನೆಲ್ಲರ ಹುಡುಕಿ ಅವರನ್ನೆಲ್ಲ ಟೆಸ್ಟ್ಗಳನ್ನು ಮಾಡಿ ಅವರನ್ನ ಮೂಲವನ್ನು ಹುಡುಕೋದಂತೂ ಇನ್ನು ಮುಂದೆ ಸಾಧ್ಯನೇ ಆಗಲ್ಲ ಅಂತ ಕಾಣಿಸುತ್ತೆ. ಲೋಕೇಶ್ಗೆ ಬಹುದೊಡ್ಡ ಸವಾಲು ಆರೋಗ್ಯ ಇಲಾಖೆ ಮುಂದೆ ಇದೆ. ಖಂಡಿತ ಅರುಣ್, ಈಗ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಲ್ಲ. ಏಕೆ ಅಂತಂದ್ರೆ ಈ ಜನ ಎಲ್ಲೆಲ್ಲಿ ಅಂದ್ರೆ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಈಗ ಸೋಂಕು ಪತ್ತೆ ಆಗ್ತಾ ಇರ್ತಕ್ಕಂಥದ್ದು ನಾವು ಈಗಾಗಲೇ ನೋಡಿದೀವಿ. 113 ವಾರ್ಡ್ಗಳು ಕಂಟೈನ್ಮೆಂಟ್ ಝೋನ್ ಆಗಿದೆ, 60% ವಾರ್ಡ್ಗಳಲ್ಲಿ ಈಗ ಸೋಂಕು ಪತ್ತೆ ಆಗಿರ್ತಕ್ಕಂಥದ್ದು. ಆದರೆ ಈಗ ಆರೋಗ್ಯ ಇಲಾಖೆ ಪ್ರಾಥಮಿಕ ಸಂಪರ್ಕದವ್ರಿಗೆ ಮಾತ್ರ ಟೆಸ್ಟ್ ಮಾಡ್ತಾ ಇದೆ, ಉಳಿದಂಥವ್ರಿಗೆ ಯಾರಿಗೂ ಕೂಡ ಟೆಸ್ಟ್ ಮಾಡ್ತಾ ಇಲ್ಲ. ಅವರನ್ನು ಕೈ ಬಿಡ್ತಾ ಇದೆ. ಕೈ ಬಿಟ್ಟರೆ ದ್ವಿತೀಯ ಸಂಪರ್ಕದ ವ್ಯಕ್ತಿಗಳನ್ನು ಇವರು ಕ್ವಾರಂಟೈನ್ ಮಾಡಿಲ್ಲ ಅಂತ ಅಂದಮೇಲೆ ಅವರಿಗೆ ಸೋಂಕಿನ ಲಕ್ಷಣ ಇಲ್ಲದು ಅವರು ಇಡೀ ಬೆಂಗಳೂರನ್ನು ಓಡಾಡಿದ ಸಂದರ್ಭದಲ್ಲಿ ಇನ್ನಷ್ಟು ಜನರಿಗೆ ಸೋಂಕು ತಗುಲುತ್ತೆ. ಆ ಸಂದರ್ಭದಲ್ಲಿ ಇವರು ಯಾವ ರೀತಿ ಸಂಖ್ಯೆಯನ್ನು ತೆಗೆದುಕೊಳ್ತಾರೆ, ಯಾರ್ಯಾರಿಗೆ ಸೋಂಕು ಬಂದಿದೆ ಅಂತ ಪರಿಗಣನೆಗೆ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗಲ್ಲ. ಹಾಗಾಗಿ ಇವರನ್ನು ಅಂದರೆ ಕಂಟ್ರೋಲ್ಗೆ ಅದು ಒಟ್ಟು ಸಂಖ್ಯೆ ಎಷ್ಟು ಅಂತ ಗಣನೀಯವಾಗಿ ಅದನ್ನು ಕಂಡುಹಿಡಿದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು ಅಸಾಧ್ಯದ ಮಾತಾಗಿದೆ. ಇನ್ನು ಈ ಕಡೆಗೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಂಡು ಸರ್ಕಾರ ಬೆಂಗಳೂರಿನಲ್ಲಿ ಸೋಂಕಿನ ಮಟ್ಟವನ್ನು ತಡೆಗಟ್ಟುತ್ತೆ ಅಂತ ಕಾದು ನೋಡಬೇಕಾಗಿದೆ ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಟಾಪ್ 10 ಬ್ರೇಕಿಂಗ್ ನ್ಯೂಸ್ ನಲ್ಲಿ ನಿಮಗೆ ಈಗ ಮೊದಲನೇ ಸುದ್ದಿಯನ್ನ ಕೊಟ್ವಿ, ಈಗ ಎರಡನೇ ಸುದ್ದಿಯತ್ತ ತಲೆ ಹಾಕೋಣ. ಬೆಂಗಳೂರಿನಲ್ಲಿ ಒಂದು ಕಡೆಗೆ ಆತಂಕ, ಲಕ್ಷಣಗಳು, ಸೋಂಕು ಎಲ್ಲೆಲ್ಲಿ ಬರ್ತಾ ಇದೆ ಅಂತ. ಎರಡನೆಯದ್ದು, ರಾಕೆಟ್ ವೇಗದಲ್ಲಿ ಕೊರೋನಾ ಸಾಗ್ತಾ ಇದೆಯಾ ಅನ್ನೋ ಅನುಮಾನ ಈಗ ಹುಟ್ಟುಕೊಳ್ತಾ ಇದೆ. ಯಾಕೆ ನೋಡಿ, ಒಂದು ಕಡೆಗೆ ಸೋಂಕಿನ ಲಕ್ಷಣ ಇಲ್ಲದಿದ್ರೂ ಕೂಡ ಅಟಕಾಯಿಸಿಕೊಳ್ತಾ ಇದೆ, ಮಗದೊಂದು ಕಡೆಗೆ ರಾಕೆಟ್ ವೇಗದಲ್ಲಿ ಕೊರೋನಾ ಸಾಗ್ತಾ ಇದೆ, 10-15 ಇದ್ದ ಸೋಂಕು ಈಗ 30-40 ಆಗ್ತಿರೋದು ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಟಿಕೊಳ್ತಾ ಇದೆ. ರಾಕೆಟ್ ವೇಗದಲ್ಲಿ ಇದು ಹೋಗ್ತಾ ಇರುವಂತಹ ಲೆಕ್ಕವನ್ನ ನೋಡ್ತಾ ಇದ್ರೆ ಜುಲೈ ಹಾಗೂ ಆಗಸ್ಟ್ ತಿಂಗಳಲ್ಲಿ ಇನ್ನಷ್ಟು ಸ್ಫೋಟವಾಗುತ್ತಾ ಅನ್ನೋ ಅನುಮಾನವನ್ನ ಹುಟ್ಟಿಸ್ತಾ ಇದೆ. ಸೊ ಡೇಂಜರ್ ಝೋನ್ ನಲ್ಲಿ ರಾಜಧಾನಿ ಬೆಂಗಳೂರು ಈಗ ಬಂದು ತಲುಪಿದೆಯಾ ಅನ್ನೋ ಆತಂಕ ಮತ್ತೆ ಅನುಮಾನವನ್ನ ಹುಟ್ಟಿಸ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳು. ಸೊ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಈಗ ಬೆಂಗಳೂರಿನಲ್ಲಿರೋರು ಡೂ ಆರ್ ಡೈ ಅನ್ನೋ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ? ಬದುಕಬೇಕು ಇಲ್ಲ ಹೋಗಬೇಕು, ಆ ಪರಿಸ್ಥಿತಿ ಬಂದು ತಲುಪ್ತಾ ಇದೆಯಾ ಈಗ ರಾಜಧಾನಿ ಬೆಂಗಳೂರು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಸೈಲೆಂಟ್ ಆಗಿ ಅಟಕಾಯಿಸಿಕೊಳ್ತಾ ಇದೆಯಾ ಈ ಮಹಾಮಾರಿ? ಸೊ ಬೆಂಗಳೂರಿನಲ್ಲಿ ಈಗ ಡೂ ಆರ್ ಡೈ ಫೈಟ್ ನಲ್ಲಿ ಇದೆಯಾ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ರಾಜಧಾನಿ ಬೆಂಗಳೂರು. ಸೈಲೆಂಟ್ ಆಗಿ ಅಟಕಾಯಿಸಿಕೊಳ್ತಾ ಇದೆಯಾ ಈ ಮಹಾಮಾರಿ? ಇನ್ನೆರಡು ತಿಂಗಳಲ್ಲಿ ಮುಂಬೈ ನಗರವನ್ನೇ ಬೆಂಗಳೂರು ಮೀರಿಸುತ್ತಾ ಅನ್ನೋ ಮಟ್ಟದಲ್ಲಿ ಈಗ ಆತಂಕವನ್ನ ಭಯವನ್ನ ಹುಟ್ಟಿಸ್ತಾ ಇದೆ ಈ ಎಲ್ಲ ಡಾಟಾಗಳು. ಸೊ ಬೆಂಗಳೂರಿನಲ್ಲಿ ನಿಯಂತ್ರಣಕ್ಕೆ ವೈರಸ್ ಸಿಗೋಕೆ ಸಾಧ್ಯನೇ ಇಲ್ವಾ? ಬೆಂಗಳೂರಿನ ಈ ಸ್ಥಿತಿ ಬಗ್ಗೆ ಈಗ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಜಧಾನಿ ಬೆಂಗಳೂರು ಈಗ ಡೂ ಆರ್ ಡೈ ಫೈಟ್ ನಲ್ಲಿ ಬಂದು ತಲುಪುವ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಕಾರಣ, ಸೈಲೆಂಟ್ ಆಗಿ ಈ ಮಹಾಮಾರಿ ಅಲ್ಲಲ್ಲಿ ಅಟಕಾಯಿಸಿಕೊಳ್ತಾ ಇದೆ. ಅದು ಸ್ಪ್ರೆಡ್ ಆಗೋಕೆ ಶುರುವಾದ್ರೆ ಬೆಂಗಳೂರಿನಲ್ಲಿ ನಿಯಂತ್ರಣಕ್ಕೆ ಸಿಗೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆ ಹೀಗೆ ಅಂತಂದ್ರೆ ನಿಮಗೆ ಲೆಕ್ಕವನ್ನ ಹೇಳ್ತಾ ಹೋಗ್ತೀವಿ. ಮಹಾರಾಷ್ಟ್ರ ಹೊರತುಪಡಿಸಿ ಬೇರೆ ರಾಜ್ಯದ ಸಾಂಸ್ಥಿಕ ಕ್ವಾರಂಟೈನ್ ಅನ್ನ ರದ್ದು ಮಾಡಿದ್ದೇ ಇದಕ್ಕೆ ಮೊದಲನೇದಾಗಿ ಇರುವಂತಹ ಕಾರಣ. ಮಹಾರಾಷ್ಟ್ರವನ್ನ ಹೊರತುಪಡಿಸಿ ಬೇರೆ ರಾಜ್ಯದವ್ರಿಗೆ ಯಾರಿಗೂ ಕ್ವಾರಂಟೈನ್ ಇಲ್ಲ. ಸಾಂಸ್ಥಿಕ ಕ್ವಾರಂಟೈನ್ ಆರಂಭಿಕ ಹಂತದಲ್ಲಿ ಸಾಂಸ್ಥಿಕ ಕ್ವಾರಂಟೈನ್ ಅನ್ನ ಕೈ ಬಿಡಬಾರದಾಗಿತ್ತು. ಹೊರ ರಾಜ್ಯದಿಂದ ಬರ್ತಾ ಇದ್ರು ಆಲ್ರೆಡಿ ನೀವು ಸಾಂಸ್ಥಿಕ ಕ್ವಾರಂಟೈನ್ ರದ್ದು ಮಾಡಿಬಿಟ್ರಿ, ಅದು ದೊಡ್ಡ ಮಟ್ಟದಲ್ಲಿ ಏಟು ಕೊಟ್ಟಿದ್ದು. ಒಂದಿಷ್ಟು ದಿನವಾದರೂ ಕೂಡ ಸರ್ಕಾರಿ ಕ್ವಾರಂಟೈನ್ ಇರಲೇಬೇಕಿತ್ತು ಬೆಂಗಳೂರಿನಲ್ಲಿ, ಆದರೆ ಹೋಮ್ ಕ್ವಾರಂಟೈನ್ ಮಾಡಿಬಿಟ್ರಿ. ಅದೇ ಇದರ ಎಫೆಕ್ಟು. ಬೆಂಗಳೂರಲ್ಲಿ ಅನ್ಯ ರಾಜ್ಯದಿಂದ ಬಂದವರಿಗೆ ಬೇಕಾಬಿಟ್ಟಿ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಟ್ಬಿಟ್ಟಿದ್ದು ಇದು ಬಹುದೊಡ್ಡ ಮಾಡಿರುವಂಥ ಎಡವಟ್ಟದು. ಬೆಂಗಳೂರಿನಲ್ಲಿ ಅನ್ಯ ರಾಜ್ಯದಿಂದ ಬಂದರಲ್ಲ ಅವ್ರನ್ನ ಬೇಕಾಬಿಟ್ಟಿಯಾಗಿ ಓಡಾಡೋಕ್ಕೆ ಅವಕಾಶ ಮಾಡಿಕೊಟ್ಬಿಟ್ರಿ.
ಹೋಮ್ ಕ್ವಾರಂಟೈನ್ ಸೀಲ್ಗಳು ಅಳಿಸಿ ಹೋಗ್ತಾ ಇದೆ, ಅದನ್ನು ಯಾರು ಕೇಳೋರಿಲ್ಲ. ಹೋಮ್ ಕ್ವಾರಂಟೈನ್ ಸೀಲ್ ಅನ್ನು ಹಾಕಿದ್ರೆ ಅವ್ರೇನು ಕೈ ಮುಚ್ಕೊಂಡು ಅಡ್ಡಾಡ್ತಾ ಇದ್ದಾರೆ, ಕೈಗೆಲ್ಲ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದಾರೆ, ಕೈ ಗ್ಲೌಸ್ ಹಾಕೋಬೇಕು ಅಂತ ಗ್ಲೌಸ್ ಅನ್ನು ಹಾಕೊಳ್ತಾ ಇದ್ದಾರೆ. ನಿಮ್ಮ ಸೀಲ್ಗಳು ಎಲ್ಲಿ ಕಾಣುತ್ತೆ ಗ್ಲೌಸ್ ಅನ್ನು ಹಾಕೊಂಡ್ರೆ? ಬೆಂಗಳೂರಿನಲ್ಲಿ ಸ್ಥಳೀಯವಾಗಿ ಟೆಸ್ಟಿಂಗ್ಗೆ ಗಮನವನ್ನು ಹರಿಸಿಲ್ಲ ನೀವು. ಸರ್ವೆಗಳನ್ನು ಮಾಡಿದ್ರಿ, ಆದರೆ ಎಷ್ಟು ಸರ್ವೆಗಳನ್ನು ಮಾಡಿದಾಗ ಎಷ್ಟು ಟೆಸ್ಟಿಂಗ್ಗಳನ್ನು ಮಾಡಿದ್ರಿ ಬೆಂಗಳೂರಿನಲ್ಲಿ? ಮಾಡಲಿಲ್ಲ. ಕೇವಲ ಹೊರ ರಾಜ್ಯದಿಂದ ಬಂದವರ ಟೆಸ್ಟಿಂಗ್ಗೆ ಗಮನವನ್ನು ಕೊಟ್ಟರೆ ಹೊರತು ಇಲ್ಲಿ ಲೋಕಲ್ ಆಗಿ ಹರಡ್ತಾ ಇರೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಗಮನವನ್ನು ಕೊಡಲಿಲ್ಲ. ಐ ಎಲ್ ಐ ಅಂದರೆ ಉಸಿರಾಟದ ತೊಂದರೆ ಇರುವವರಿಗೆ ಕೊರೋನಾ ಹಬ್ತಾ ಇರೋದು ಸಮುದಾಯಕ್ಕೆ ಈಗ ಬಹುದೊಡ್ಡ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಹೇಗೆ ಇದು ಪಸರಿಸುತ್ತೆ ಅನ್ನೋದೇ ಬಹುದೊಡ್ಡ ಸವಾಲಾಗಿ ನಿರ್ಮಾಣ ಆಗ್ತಾ ಇದೆ. ಕಾರಣ, ಸಮುದಾಯ ಮಟ್ಟಕ್ಕೆ ಹೋಗ್ಬಿಟ್ರೆ ಬೆಂಗಳೂರಿನಲ್ಲಿ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಅಂತ. ವಾರ್ಲ್ಡ್ ವೈಸ್ ಸ್ಯಾಂಪಲ್ ಸಂಗ್ರಹ ಮಾಡದೆ ಸುಮ್ಮನಾಗಿದ್ದಾರೆ. ಸರ್ವೆ ಮಾಡಿದ್ರಿ, ಎಲ್ಲವನ್ನ ಮಾಡಿದ್ರಿ, ಆದರೆ ಟೆಸ್ಟ್ ಎಲ್ಲಿ ಮಾಡಿದ್ರಿ ನೀವು? ಬೆಂಗಳೂರಿನಲ್ಲಿ ಕೇಸ್ ಕಡಿಮೆ ಇದೆ ಅಂತ ಕಡಿಮೆ ಕೊರೋನಾ ಟೆಸ್ಟ್ ಅನ್ನು ಮಾಡಿದ್ರಿ ನೀವು? ಸೊ ಇವೆಲ್ಲವೂ ಕೂಡ ಆತಂಕ, ಇವೆಲ್ಲವೂ ಕೂಡ ನೀವು ಮಾಡಿರುವಂಥ ಎಡವಟ್ಟಿನಿಂದಾಗಿ ಇವತ್ತಿನ ಈ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಓಕೆ, ನನ್ನ ಸಹೋದ್ಯೋಗಿ ಪವಿತ್ರ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಏನು ಇದಕ್ಕೆ ಉತ್ತರ ಪ್ರಶ್ನೆ ಬರಲಾರ್ದಂಗೆ ಆಗ್ಬಿಟ್ಟಿದೆ ಈಗ, ಯಾವ ಮಟ್ಟಕ್ಕೆ ಹೋಗಿ ಬೆಂಗಳೂರಿನಲ್ಲಿ ಹೋಗಿ ತಲುಪ್ತೀವಿ ಅಂತ ನಮಗೆ ಆತಂಕಕ್ಕೆ ಈಡು ಮಾಡ್ತಾ ಇದೆ. ಸೊ ಸಾಮಾನ್ಯವಾಗಿರುವಂಥ ಜನ ಅಂತೂ ಜೀವನ ಕಟ್ಕೊಳ್ಳೋಕ್ಕೆ ಓಡಾಡ್ತಾ ಇದ್ದಾರೆ ಪವಿತ್ರ. ಅದರ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಹೀಗೆ ಹರಡಕ್ಕೆ ಶುರು ಆಗಿಬಿಟ್ರೆ ಏನು ಮಾಡೋದು ಅಂತ, ಎಲ್ಲಿಗೆ ಹೋಗಿ ತಲುಪ್ತೀವಿ? ಈಗ ಸದ್ಯಕ್ಕಿರುವಂಥ ಲೆಕ್ಕಾಚಾರಗಳು ಏನು ಹೇಳ್ತಾ ಇದ್ದಾರೆ ತಜ್ಞರು? ಅರುಣ್, ಈಗ ಕೊರೋನಾ ಕೆಂಡವನ್ನ ಜೊತೆಯಲ್ಲೇ ಇಟ್ಕೊಂಡು ಬದುಕುವಂತಹ ಅನಿವಾರ್ಯ ಪರಿಸ್ಥಿತಿಗೆ ಬೆಂಗಳೂರು ಬಂದುಬಿಟ್ಟಿದೆ. ಯಾಕಂದ್ರೆ ಕಳೆದ ಒಂದು ವಾರಗಳಿಂದ ಬೆಂಗಳೂರು ತಣ್ಣಗಿತ್ತು. ತಣ್ಣಗಿತ್ತು ಅಂದ್ರೆ ಕೊರೋನಾ ಕಂಟ್ರೋಲ್ ಅಲ್ಲಿ ಇತ್ತು ಅಂತ ಅಲ್ಲ, ಬೆಂಗಳೂರಿನಲ್ಲಿ ಅಸಲಿಗೆ ಮಹಾನಗರಿಗೆ ಕೊಡಬೇಕಾದಂತಹ ಟೆಸ್ಟಿಂಗ್ ಇಂಪಾರ್ಟೆನ್ಸ್ ಅನ್ನ ಕೊಟ್ಟೇ ಇಲ್ಲ. ಇವರು ಕೇವಲ ಬೇರೆ ರಾಜ್ಯಗಳಿಂದ ಬಂದವ್ರನ್ನ ಟೆಸ್ಟಿಂಗ್ ಮಾಡಿದ್ರು ಅಥವಾ ಬೇರೆ ವಿದೇಶಗಳಿಂದ ಬಂದವ್ರನ್ನ ಟೆಸ್ಟಿಂಗ್ ಮಾಡಿದ್ರೆ ಹೊರತು ಸ್ಥಳೀಯ ಮಟ್ಟದಲ್ಲಿ ನಿಧಾನವಾಗಿ ಸಮುದಾಯದ ಹಂತಕ್ಕೆ ಹಬ್ಬಬಹುದಾದಂತಹ ಕೊರೋನಾವನ್ನ ಟೆಸ್ಟಿಂಗ್ ಮಾಡುವಂತಹ ಗೋಜಿಗೆ ಹೋಗಿಲ್ಲ. ಅದು ಈಗ ಒಂದು ವಾರದಿಂದ ಸ್ಫೋಟವಾಗ್ತಾ ಇದೆ. ಬರೋಬ್ಬರಿ 129 ಕೇಸ್ಗಳು ಜುಲೈ 7ರಿಂದಲೇ ಪತ್ತೆ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಇನ್ಫ್ಲೂಯೆನ್ಸಾ ಮಾದರಿಯ ಗುಣಲಕ್ಷಣಗಳು ಹಾಗೂ ಸಾರಿ ಎರಡೂ ಕೂಡ ದೊಡ್ಡ ಮಟ್ಟದ ಸವಾಲಾಗ್ತಾ ಇದೆ. ಈಗ ಬೆಂಗಳೂರಿನ ಬಹುತೇಕ 118 ಕಂಟೈನ್ಮೆಂಟ್ ಝೋನ್ಗಳಿದ್ದಾವೆ ಅರುಣ್. ಬಹುತೇಕ ಹೊಸ ಹೊಸ ವಾರ್ಡ್ಗಳಲ್ಲಿ ಅವರಿಗೆ ಟ್ರಾವೆಲ್ ಹಿಸ್ಟ್ರಿಯೇ ಇಲ್ಲ. ಹೊಸ ವಾರ್ಡ್ಗಳಲ್ಲಿ ಕೊರೋನಾ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಬರ್ತಾ ಇದೆ ಅಂದರೆ ಬೆಂಗಳೂರಿನಲ್ಲಿ ಸಮುದಾಯದ ಮಟ್ಟಕ್ಕೆ ಹಬ್ತಾ ಇದೆ ಅನ್ನುವಂಥದ್ದೇ ಲೆಕ್ಕಾಚಾರ. ಇನ್ಕ್ಲೂಡಿಂಗ್ ಹೆಲ್ತ್ ಆಫೀಸರ್ಗಳು ಆಫ್ ದ ರೆಕಾರ್ಡ್ ಹೇಳ್ತಾ ಇರುವಂಥದ್ದು ಅದೇನೇ ಮಾಧ್ಯಮಕ್ಕೆ, ಇಲ್ಲ ಬೆಂಗಳೂರಿನಲ್ಲಿ ಹಬ್ಬಿ ಆಗಿದೆ ಸಮುದಾಯದ ಮಟ್ಟಕ್ಕೆ, ತೀರಾ ಡೇಂಜರ್ ಝೋನ್ನಲ್ಲಿ ಇದ್ದೀವಿ ನಾವು ಅಂತ. ಆದರೆ ಸರ್ಕಾರ ಇದುವರೆಗೂ ಕೂಡ ಬೆಂಗಳೂರಿನಲ್ಲಿ ಯಾಕೆ ಹಬ್ತಾ ಇದೆ, ಏನು ಮಾಡಬೇಕು ಅನ್ನುವಂತಹ ಕನಿಷ್ಠ ಪಕ್ಷದ ತಯಾರಿ ಕೂಡ ಮಾಡಿಲ್ಲ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ನಾವು ಜುಲೈ ಅಂತ್ಯಕ್ಕೆ ನಾವು ಬಹುತೇಕವಾಗಿ ಮುಂಬೈ ದೆಹಲಿಯ ಪರಿಸ್ಥಿತಿ ಯಾವ ರೀತಿ ಇದೆಯೋ ಅದೇ ಪರಿಸ್ಥಿತಿ ಬೆಂಗಳೂರಿಗೆ ಖಂಡಿತವಾಗ್ಲೂ ಆಗುತ್ತೆ. ಇಲ್ಲ, ಡೋರ್ ಟು ಡೋರ್ ಸರ್ವೆಯನ್ನು ಮಾಡಿದ್ದಾರೆ. 2600 ಮಂದಿಗೆ ಕೇವಲ 82% ಆ ಒಂದು ಪರೀಕ್ಷೆಯಲ್ಲೇ ಗೊತ್ತಾಗಿದೆ. 2600 ಮಂದಿಗೆ ಐಎಲ್ಎ ಸಾರಿ ಪ್ರಕರಣಗಳು ಕಂಡು ಬರ್ತಾ ಇದೆ. ಅವ್ರನ್ನ ಇಮಿಡಿಯೇಟ್ ಟೆಸ್ಟ್ ಮಾಡಿ ಈಗ ಇರುವಂತಹ ಗ್ರೀನ್ ಝೋನ್ ಏನ್ ಉಳಿಸ್ಕೊಂಡಿದ್ವೋ ಅಲ್ಲಿ ಟೆಸ್ಟಿಂಗ್ ಮಾಡಿದ್ರೆ ಅಟ್ ಲೀಸ್ಟ್ ಒಂದಿಷ್ಟು ಕಡಿವಾಣವನ್ನಾದ್ರೂ ಹಾಕಬಹುದಾಗಿದೆ ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಕೊರೋನಾ ಟಾಪ್ 10 ಬ್ರೇಕಿಂಗ್ ನಲ್ಲಿ ಈಗ 3ನೇ ಬ್ರೇಕಿಂಗ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ. ಇದು ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಎಲ್ಲರೂ ಪ್ರತಿಯೊಬ್ಬರು ನೋಡಲೇಬೇಕಾಗಿರುವಂತ ಸುದ್ದಿ ಇದು, ನಮ್ಮ ರಾಜ್ಯದಲ್ಲಿರುವವರು. ಕಾರಣ, ಜುಲೈ ಕೊರೋನಾ ಮಹಾ ಸುನಾಮಿಗೆ ರಾಜ್ಯ ಸಿದ್ಧ ಇದೆಯಾ? ಇದೇ ಆತಂಕ ಈಗ ನಮ್ಮನ್ನ ಕಾಡ್ತಾ ಇದೆ. ಕಾರಣ, ಭವಿಷ್ಯದ ಘನಘೋರ ಸ್ಥಿತಿಯನ್ನ ಎದುರಿಸೋಕೆ ತಯಾರಾಗಿದ್ದೀವ ನಾವು? ಜುಲೈನಲ್ಲಿ ಡೆಡ್ಲಿ ವೈರಸ್ ಜಾಸ್ತಿ ಆದ್ರೆ ಸರ್ಕಾರದ ಪ್ಲಾನ್ ಏನು ಮಾಡ್ಕೊಂಡಿದ್ದಾರಾ? ಈಗ ಇರೋ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಸಾಕಾಗ್ತಾ ಇದೆಯಾ, ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೊರೋನಾ ಸಂಕಷ್ಟ ಎದುರಿಸಲು ಸರ್ಕಾರದ ಪ್ಲಾನ್ ಆದರೂ ಏನು? ಈಗ ಸರ್ಕಾರದ ಮುಂದೆ ಇರೋದು ಯಾವ ರೀತಿಯಾಗಿ ಸಿದ್ಧಗೊಂಡಿದೆ ಸರ್ಕಾರ? ಇದೇ ಬಹುದೊಡ್ಡ ಆತಂಕ ನಮ್ಮನ್ನು ಕಾಡ್ತಾ ಇರೋದು. ಕಾರಣ, ಜುಲೈ ವೇಳೆಗೆ ಇದು ಬಹುದೊಡ್ಡದಾಗಿ ಹಬ್ಬುತ್ತೆ ರಾಜ್ಯದಲ್ಲಿ ಅನ್ನೋ ಆತಂಕ ನೋಡ್ತಾ ಹೋಗಿ. ಬೆಂಗಳೂರು ಮತ್ತು ಕರ್ನಾಟಕಕ್ಕೆ ಜುಲೈ ಟೆನ್ಷನ್ ಈಗ ಆರಂಭವಾಗಿದೆ. ಯಾಕೆ ಈ ಟೆನ್ಷನ್ ಅಂತಂದರೆ, ಈಗ ಇರುವಂಥ ನಂಬರ್ಸ್ಗಳು ಡಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೇವಲ 20 ದಿನದಲ್ಲಿ ಕೊರೋನಾ ನಾಗಾಲೋಟವನ್ನು ತನ್ನ ಮುಂದುವರಿಸ್ತಾ ಹೋಗ್ತಾ ಇದೆ. ಕೇವಲ 20 ದಿನದಲ್ಲೇ ಮೇ 20ರಂದು ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 1462 ಇತ್ತು ಅಷ್ಟೇ ಮೇ 20ರಂದು. ಗಮನಿಸ್ಕೊಳ್ಳಿ, ಜೂನ್ 11ರವರೆಗೆ ರಾಜ್ಯದಲ್ಲಿ ಪಾಸಿಟಿವ್ ಸಂಖ್ಯೆ 6245, 1400 ಇಲ್ಲಿ 6242 ಇದೆ.
ಜುಲೈ ಆಗಸ್ಟ್ ನಲ್ಲಿ ಕೊರೋನಾ ಅಪಾಯದ ಮಟ್ಟ ತಲುಪುವಂತಹ ಆತಂಕ ಇದೆ ಅಂತ ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರ ದೆಹಲಿಯನ್ನ ಮೀರಿಸುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ. ಈಗಾಗಲೇ ಜುಲೈ ಡೇಂಜರ್ ಬಗ್ಗೆ ಸರ್ಕಾರಕ್ಕೆ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಾರಣ ನಾವು ಹೋಗ್ತಾ ಇರುವಂತಹ ಹೆಜ್ಜೆ ಸರಿ ಇಲ್ಲ ಅಂತ. ಅಪಾಯದ ಮುನ್ಸೂಚನೆ ಅರಿತ ಸರ್ಕಾರದಿಂದ ಈಗ ಕ್ವಾರಂಟೈನ್ ಸೆಂಟರ್ ಹೆಚ್ಚಿಸೋಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಅದು ಹೇಗೆ? ಗ್ರೌಂಡ್ ಕ್ವಾರಂಟೈನ್ ಅನ್ನ ಮಾಡ್ತಾರಂತೆ. ಗ್ರೌಂಡ್ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಬೆಂಕಿ ಹತ್ತಿದಾಗ ಬಾವಿ ತೋಡುವಂತ ಕೆಲಸ. ಸ್ಟೇಡಿಯಂ, ಕಲ್ಯಾಣ ಮಂಟಪಗಳಲ್ಲಿ ಕ್ವಾರಂಟೈನ್ಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಎರಡೂವರೆ ತಿಂಗಳಲ್ಲಿ ಏನ್ ಮಾಡ್ಕೊಂಡ್ರಿ? ಕಂಠೀರವ ಸ್ಟೇಡಿಯಂ ಸೇರಿದಂತೆ ಬೃಹತ್ ಆಟದ ಮೈದಾನಗಳನ್ನ ಈಗ ವಶಕ್ಕೆ ತೆಗೆದುಕೊಳ್ಳೋಕೆ ಪ್ಲಾನ್ ಅನ್ನ ಈಗ ಮಾಡ್ತಾ ಇದ್ದಾರೆ. ಇನ್ನು ಇಂಪ್ಲಿಮೆಂಟ್ ಇಲ್ಲ, ಈಗ ಮಾಡ್ತಾ ಇದ್ದಾರೆ. ಸೊ ಕಲ್ಯಾಣ ಮಂಟಪಗಳನ್ನ ಕೂಡ ವಶಕ್ಕೆ ಪಡೆಯಲು ಸರ್ಕಾರ ತಯಾರನ್ನ ಮಾಡ್ಕೊಳ್ತಾ ಇದೆ. ಇನ್ನು ತಯಾರು ಮಾಡ್ಕೊಳ್ತಾ ಇದೆ. ನನ್ನ ಸಹೋದರಿ ಸುಕೇಶ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, ಇದೆಲ್ಲವೂ ಕೂಡ ತಯಾರ ಹಂತದಲ್ಲಿ, ಇನ್ನು ಯೋಚನೆಯ ಹಂತದಲ್ಲಿ, ಚಿಂತನೆಯ ಹಂತದಲ್ಲಿ, ಬೆಂಕಿ ಹತ್ತಿದಾಗ ಬಾವಿ ತೊಡೆದ್ರೆ ಇದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಕೈ ಮೀರಿ ಹೋಗುತ್ತೆ ಅಂತ ಅರ್ಥ ಇದರದ್ದು ಅಲ್ವಾ? ಖಂಡಿತ ಹೌದು ಅರುಣ್. ಯಾಕಂತಂದ್ರೆ ಜೂನ್ನ ವರೆಗಿನ ಲೆಕ್ಕ ಏನೇ ತಗೊಂಡ್ರು ಕೂಡ ಜುಲೈ ಆಗಸ್ಟ್ನ ಸುಮಾರಿಗೆ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಎನ್ನುವಂತಹ ಒಂದು ವರದಿಯನ್ನು ತಜ್ಞರು ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅರ್ಥಾತ್ ಜುಲೈ ಮತ್ತು ಆಗಸ್ಟ್ ಹೊತ್ತಿಗೆ ಈಗಿರುವ ಪ್ರಮಾಣಕ್ಕಿಂತ ದುಪ್ಪಟ್ಟಿನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಕೋವಿಡ್ನ ಪ್ರಕರಣಗಳು ಅನ್ನುವಂತಹ ಸೂಚನೆ ಸಿಕ್ಕಿರುವಂಥದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಹೋಟೆಲ್ಗಳನ್ನು ಕ್ವಾರಂಟೈನ್ಗಾಗಿ ಏನು ವಶಪಡಿಸಿಕೊಳ್ಳಲಾಗಿದೆ, ಬೇರೆ ಬೇರೆ ಚಟುವಟಿಕೆಗಳು ಆರಂಭವಾಗಿದ್ದರಿಂದ ಸ್ವಲ್ಪ ಪ್ರಮಾಣದ ಹೋಟೆಲ್ಗಳನ್ನು ಉಳಿಸ್ಕೊಂಡು ಉಳಿದವನ್ನ ಅವರ ಚಟುವಟಿಕೆಗಳಿಗೆ ಬಿಟ್ಟುಕೊಡಬೇಕಾಗುತ್ತೆ. ಇದೆಲ್ಲದರ ಮಧ್ಯದಲ್ಲಿ ದೊಡ್ಡ ದೊಡ್ಡ ಗ್ರೌಂಡ್ಗಳನ್ನ, ಈಗ ಬೆಂಗಳೂರಲ್ಲಿ ಕಂಠೀರವ ಸ್ಟೇಡಿಯಂನಂತಹ ಸ್ಟೇಡಿಯಂಗಳನ್ನು, ಜಿಲ್ಲಾ ಕೇಂದ್ರಗಳಲ್ಲಿರುವಂಥ ಸ್ಟೇಡಿಯಂಗಳನ್ನು ವಶಕ್ಕೆ ತೆಗೆದುಕೊಂಡು, ದೊಡ್ಡ ದೊಡ್ಡ ಚೌಲ್ಟ್ರಿಗಳನ್ನ, ಕನ್ವೆನ್ಷನ್ ಹಾಲ್ಗಳನ್ನ ವಶಕ್ಕೆ ತೆಗೆದುಕೊಂಡು ಅಲ್ಲಿ ಕ್ವಾರಂಟೈನ್ ಮಾಡೋದು ಒಂದು ಭಾಗ. ಅದರ ಜೊತೆಗೆ ಗ್ರೌಂಡ್ ಹಾಸ್ಪಿಟಲ್ಗಳು, ಅಂದರೆ ಅಂತ ದೊಡ್ಡ ದೊಡ್ಡ ಗ್ರೌಂಡ್ಗಳಲ್ಲಿ ಅಲ್ಲೇ ಹಾಸ್ಪಿಟ್ಲ್ಗಳ ಮಾದರಿಯಲ್ಲಿ ಚಿಕಿತ್ಸೆಯನ್ನು ಕೊಡುವಂಥ ನಿಟ್ಟಲ್ಲೂ ಕೂಡ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ತೀರ್ಮಾನಕ್ಕೆ ಸರ್ಕಾರ ಕೂಡ ಬಂದಿದೆ. ತಜ್ಞರು ಮೊದಲೇ ಇದನ್ನು ಹೇಳಿದರು. ಇದರ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಕೂಡ ಸರ್ಕಾರದ ಮಟ್ಟದಲ್ಲಾಗಿತ್ತು. ಈಗ ಅನಿವಾರ್ಯವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕಾಗಿದೆ. ಅದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕಾಗಿದೆ ಅಂದರೆ ಸರ್ಕಾರಕ್ಕೆ ಸ್ಪಷ್ಟವಾದ ಮಾಹಿತಿ ಸಿಕ್ಕಿದೆ, ಇದು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚುತ್ತಾ ಹೋಗುತ್ತೆ ಅನ್ನುವಂಥದ್ದು ಅರುಣ್. ಓಕೆ ಸುಕೇಶ್, ನಿದ್ದೆಯಿಂದ ಈಗ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ. ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನಿದ್ದೆ ಮಾಡ್ತಾ ಇದ್ದಂಥ ಸರ್ಕಾರ ಈಗ ಎಚ್ಚೆತ್ತುಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಮತ್ತೊಂದು ಆತಂಕ ಈಗ ನಮ್ಮನ್ನು ಕಾಡೋಕ್ಕೆ ಶುರುವಾಗ್ತಾ ಇದೆ. ಅದು ಏನು ಅಂದರೆ ಕರ್ನಾಟಕಕ್ಕೆ ಜುಲೈ ಆಗಸ್ಟ್ನ ಮಹಾಭಯ. ಯಾಕೆ? ಕೊರೋನಾದ ಕೊರೋನಾ ಹೆಚ್ಚಿಸೋಕೆ ಮತ್ತೊಂದು ಇರೋದೇನು ಅಂದರೆ ಮಾನ್ಸೂನ್. ಮಾನ್ಸೂನ್ ಹೊತ್ತಲ್ಲಿ ಈಗ ಕೊರೋನಾ ಪ್ರವಾಹವೇ ಸೃಷ್ಟಿಯಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಕೊರೋನಾ ಮಧ್ಯೆ ಬೆಂಗಳೂರಿಗೆ ವಕ್ಕರಿಸಲಿದೆ ಈಗ ಡೆಡ್ಲಿ ಡೆಂಘಿ ಅನ್ನೋ ಮಾಹಿತಿಗಳು ಕೂಡ ಈಗ ತಜ್ಞರು ಕೊಡ್ತಾ ಇದ್ದಾರೆ. ಆಗಸ್ಟ್ನಲ್ಲಿ ಕೊರೋನಾ ಸೋಂಕಿನ ತೀವ್ರತೆ ಇನ್ನೂ ಹೆಚ್ಚಾಗುತ್ತೆ ಅನ್ನೋ ಮಾಹಿತಿಗಳನ್ನು ತಜ್ಞರು ಹೇಳ್ತಾ ಇದ್ದಾರೆ. ಬಿಸಿಲು ತಗ್ಗಿ ಮಳೆ ಆಗ್ತಾ ಇದ್ದಂತೆ ಕೊರೋನಾ ಮತ್ತಷ್ಟು ಸ್ಫೋಟಗೊಳ್ಳುತ್ತೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗ ಪರಿಣಿತರು, ಪಂಡಿತರು. ಸರ್ಕಾರದ ವರದಿಯನ್ನು ಆಧರಿಸಿ ಈಗ ಹೈ ಅಲರ್ಟ್ ಆಗಿದೆ ಸರ್ಕಾರ ಅಂತಿದ್ದಾರೆ. 97% ಈಗ ಆಕ್ಟಿವ್ ಕೇಸಸ್ 3,000 ಮೇಲೆ ಏನಿದೆ ಅದರಲ್ಲಿ 97%ಗೆ ಯಾವುದೇ ರೋಗದ ಲಕ್ಷಣ ಇಲ್ಲ. ಪರಿಣಿತರು ನಮಗೆ ಒಂದು ಅಧ್ಯಯನವನ್ನು ಮಾಡಿ ಆಗಸ್ಟ್ ಅಂತ್ಯದಲ್ಲಿ ಅಥವಾ 15ನೇ ತಾರೀಕು ನಂತರ ಒಂದು ಸರ್ಜ್ ಆಗುತ್ತೆ. ಅವರು ಇಡೀ ವಿದೇಶಗಳಲ್ಲಿ ಯಾವ ರೀತಿಯಾಗಿದೆ, ದೇಶದ ಇತರೆ ರಾಜ್ಯಗಳಲ್ಲಿ ಯಾವ ರೀತಿ ಕ್ರಮೇಣ ಹೆಚ್ಚುವರಿ ಆಗ್ತಾ ಇದೆ, ಅದನ್ನೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಆಗಸ್ಟ್ 15ನೇ ತಾರೀಕು ಅಷ್ಟೊತ್ತಿಗೆ ಸ್ವಲ್ಪ ಸರ್ಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಸಿದ್ಧತೆಗಳನ್ನು ನಾವು ಯಾವ ರೀತಿ ಮಾಡ್ಕೋಬೇಕು ಆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಓಕೆ, ನನ್ನ ಸಹೋದರಿ ಮಾರುತಿ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಏನ್ರಿ ಇದು, ಇಷ್ಟು ದಿನ ಬೇಕಾಯ್ತಂತ? 2.5 ತಿಂಗಳೇನು ಮಲ್ಕೊಂಡಿದ್ರ ಇವರೆಲ್ಲ? ಈಗ ಎಚ್ಚೆತ್ಕೊಂಡ್ಬಿಟ್ಟು ತಜ್ಞರು ಹೇಳಿದ್ರಂತ ಈಗ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಮಳೆಗಾಲ ಬರ್ತಾ ಇದೆ, ತಯಾರಿ ಹೇಗೆ ತಯಾರಿ ಮಾಡ್ಕೊಳ್ತಾರಂತೆ ಇವರು? ಖಂಡಿತ ಅರುಣ್, ಅದೇ ಪ್ರಶ್ನೆ ಕಾಡ್ತಿರೋದು. ಯಾಕೆಂದರೆ ಇಷ್ಟು ದಿನ ಬೇಸಿಗೆಗಾಲ ಇತ್ತು, ಬೇಸಿಗೆಯಲ್ಲಿ ಸೋಂಕಿನ ಇದು ವೈರಸ್ಸಿನ ಏನು ಸೂಕ್ಷ್ಮಣ ಏನಿತ್ತು ಅದು ಹರಡುವಿಕೆ ಪ್ರಮಾಣ ಕಡಿಮೆ ಇತ್ತು. ಅಷ್ಟಾದರೂ ರಾಜ್ಯದಲ್ಲಿ ದೇಶದಲ್ಲಿ ಈಗಾಗಲೇ ನಾವು ವಿಶ್ವದಲ್ಲೇ 4ನೇ ಸ್ಥಾನಕ್ಕೆ ಬಂದಿರುವಂಥ ಮಟ್ಟಕ್ಕೆ ಬೆಳೆದಿರುವಂಥದ್ದು. ಆದರೆ ಮಾನ್ಸೂನ್ ಶುರು ಆಗ್ತಿದ್ದಂಗೆ ಕೊರೋನಾ ರಣಕೇಕೆ ಶುರು ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಭಾರಿ ಕಷ್ಟ ಆಗುತ್ತೆ. ಯಾಕೆಂದರೆ ಈಗಾಗಲೇ ಏನು ಸೋಂಕಿನ ಲಕ್ಷಣ ಆಗಿರುವಂಥ ನೆಗಡಿ, ಕೆಮ್ಮು, ಜ್ವರ, ಮಳೆ ಬರೋಕ್ಕೆ ಶುರು ಆಗ್ತಿದ್ದಾಗೇ ಇದರ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ ಸೋಂಕು ಹರಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ರಾಜ್ಯ ಸರ್ಕಾರಕ್ಕೆ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ, ಎಚ್ಚೆತ್ತುಕೊಳ್ಳಲೇಬೇಕು ಅಂತ.
ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಚಿಂತನೆಗಳು ನಡೆಸ್ತಿದೆ. ಏನು ಆಗಸ್ಟ್ ಅಥವಾ ಜುಲೈಯಲ್ಲಿ ಮಳೆಗಾಲದಲ್ಲಿ ನಾವು ಯಾವ ರೀತಿ ಇದಕ್ಕೆ ಸಿದ್ಧತೆ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಆಲೋಚನೆಗಳು ನಡೆಸ್ತಿದ್ದಾರೆ. ಯಾಕೆಂದರೆ ಈಗಾಗಲೇ ರಾಜ್ಯದಲ್ಲಿ ಸೋಂಕಿನ ಪ್ರಮಾಣ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಈ ಮಳೆಗಾಲದಲ್ಲಿ ಇದರ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವಂತಹ ದಟ್ಟಣೆ ಹೆಚ್ಚಾಗಿರೋದ್ರಿಂದ ಎಚ್ಚರಿಕೆ ತಜ್ಞರು ನೀಡಿರುವಂಥದ್ದು. ಓಕೆ ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಓಕೆ, ಇನ್ನು ನಾಲ್ಕನೆಯ ಟಾಪ್ ಸ್ಟೋರಿಗೆ ಹೋಗೋಣ. ನಾಲ್ಕನೇ ಬ್ರೇಕಿಂಗ್ ಏನಿದೆ ಅಂತಂದ್ರೆ, ಇದು ಯದ್ವಾ ತದ್ವಾ ಸರ್ಕಾರ ಮಾಡಿರುವಂತ ಎಡವಟ್ಟೆ ಈಗ ಬಂದು ತಲುಪ್ತಾ ಇರೋದು. ಟಾಪ್ ಐದನೇ ಬ್ರೇಕಿಂಗ್ ನಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಸರ್ಕಾರದ ರೂಲ್ಸ್ ಗಳಿಂದಲೇ ಈ ಸ್ಥಿತಿ ಬಂದು ನಿರ್ಮಾಣ ಆಗಿದೆಯಾ ಅನ್ನೋದನ್ನ. ಸೊ ಸರ್ಕಾರದ ವಿರುದ್ಧ ಸ್ವತಃ ಆರೋಗ್ಯ ತಜ್ಞರು ಈಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ಎಡವಟ್ಟಿಗೆ ಜುಲೈನಲ್ಲಿ ಕೊರೋನಾ ಮಹಾಸ್ಫೋಟಗೊಳ್ಳಲಿದೆ ಅನ್ನೋ ಎಚ್ಚರಿಕೆಯನ್ನ ಈಗ ಕೊಡ್ತಾ ಇದ್ದಾರೆ. ದಿನಕ್ಕೊಂದು ರೂಲ್ಸ್, ಬೇಕಾಬಿಟ್ಟಿ ನಿಯಮಗಳನ್ನ ಸಡಿಲಿಕೆ ಮಾಡಿಕೊಂಡು ಈಗ ನಾವೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾರೆ. ನೀವು ಮಾಡಿರುವಂತಹ ಎಡವಟ್ಟುಗಳಿಂದ ಅಲ್ಲಿಗೆ ಕೊರೋನಾ ಈ ಸ್ಫೋಟಕ್ಕೆ ಕಾರಣವಾಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಈ ಸಮಸ್ಯೆ ನಿರ್ಮಾಣವಾಗ್ತಾ ಇರೋದು ನಿಮ್ಮ ಎಡವಟ್ಟಿನ ನಿರ್ಧಾರಗಳಿಂದ. ನೋಡಿ, 14 ದಿನಗಳ ಸಾಂಸ್ಥಿಕ ಕ್ವಾರಂಟೈನ್ ಅವಧಿಯನ್ನ 7 ದಿನಕ್ಕೆ ಇಳಿಕೆಯನ್ನ ಮಾಡ್ತಾರೆ. ಎಡವಟ್ಟು ಏನೇನಿದೆ ಸರ್ಕಾರ ಮಾಡಿರುವಂತಹ ಎಡವಟ್ಟು ಅಂತ ಹೇಳ್ತಾ ಇದ್ದೀವಿ. ಸೂಕ್ತ ಮೇಲ್ವಿಚಾರಣೆ ವ್ಯವಸ್ಥೆ ಇಲ್ಲದೆ ಕ್ವಾರಂಟೈನ್ಗೆ ಸೂಚನೆಯನ್ನು ಕೊಟ್ಟರು, ಅಲ್ಲಿರುವಂಥವರೆಲ್ಲ ಬೇಕಾಬಿಟ್ಟಿಯಾಗಿ ಓಡಾಡಿದರು. ರೋಗ ಲಕ್ಷಣ ಇಲ್ಲದವರಿಗೆ ಹೋಮ್ ಕ್ವಾರಂಟೈನ್ಗೆ ಸೂಚನೆಯನ್ನು ಕೊಟ್ಟರು, ಅವರು ಓಡಾಡಕ್ಕೆ ಶುರು ಮಾಡಿದರು. ವಾರ್ ರೂಮ್ ವಿಶ್ಲೇಷಣೆಯನ್ನು ಕಡೆಗಣಿಸಿದರು. ವಾರ್ ರೂಮ್ನಲ್ಲಿ ಹೇಳ್ತಾ ಇದ್ರು, ಎಚ್ಚರಿಕೆಯನ್ನು ಕೊಡ್ತಾ ಇದ್ರು, ಡೋಂಟ್ ಕೇರ್ ಮಾಸ್ಟರ್ ರೀತಿಯಲ್ಲಿ ನೀವು ಓಡಾಡಿದ್ರಿ. ಆರಂಭದಲ್ಲಿ ನಿಗಾ ಅವಧಿಯಲ್ಲಿ ಇಳಿಕೆಯಾಗಿತ್ತು, ಆದರೆ ಅದನಂತರ ಏನಾಯಿತು, ಸೋಂಕಿತರು ಹೆಚ್ಚುತ್ತಾ ಇರುವಾಗ ರೋಗಿಗಳನ್ನು ಪತ್ತೆ ಹಚ್ಚುವ ಪರೀಕ್ಷೆಯಲ್ಲೂ ಕೂಡ ನಿಯಮ ಸಡಿಲಿಕೆಯನ್ನು ಮಾಡಿದ್ರಿ. ಇದು ನೀವು ಮಾಡಿರುವಂಥ ಎಡವಟ್ಟುಗಳ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸರ್ಕಾರದ ರೂಲ್ಸ್ಗಳಿಂದಲೇ ಈ ಸ್ಥಿತಿ ಬಂದಂಗಿದೆ. ದ್ವಿತೀಯ ಸಂಪರ್ಕ ವ್ಯಕ್ತಿಗಳಿಗೆ ಕ್ವಾರಂಟೈನ್ ಮತ್ತು ಪರೀಕ್ಷೆಯನ್ನು ಕೈ ಬಿಟ್ಬಿಟ್ರಿ. ಏನಾಯ್ತು, ಅದರ ಪರಿಸ್ಥಿತಿ ಹರಡೋಕ್ಕೆ ಶುರುವಾಯಿತು. 12 ದಿನಕ್ಕೆ ಇದ್ದ ನಿಗಾ ಅವಧಿಯನ್ನು 10 ದಿನಗಳಿಗೆ ಇಳಿಕೆಯನ್ನು ಮಾಡಿದ್ರಿ. ಯಾಕೆ ಎಡವಟ್ಟನ್ನು ಮಾಡೋಕ್ಕೆ ಶುರು ಮಾಡಿದ್ರಿ? ರೋಗ ಲಕ್ಷಣ ಇಲ್ಲದವರನ್ನ 7 ದಿನಕ್ಕೆ ಮನೆಗೆ ವಾಪಸ್ಸನ್ನು ಕಳಿಸಿದ್ರಿ, ಆದರೆ ಅದರ ಲಕ್ಷಣ ಕಾಣಿಸಿಕೊಳ್ಳೋದು 10-14 ದಿನಗಳ ನಂತರ ಕಾಣಿಸ್ಕೊಳ್ಳುತ್ತೆ ಕೆಲವರಿಗೆ. ಪ್ರಯಾಣಿಕರಿಗೆ ಕೊರೋನಾ ಪರೀಕ್ಷೆಯಿಂದ ವಿನಾಯಿತಿಯನ್ನು ಕೊಟ್ರಿ, ಓಡಾಡೋಕ್ಕೆ ಬಿಟ್ಬಿಟ್ರಿ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ. ಎಡವಟ್ಟುಗಳನ್ನು ಹೇಳ್ತಾ ಹೋದರೆ 108 ಎಡವಟ್ಟುಗಳನ್ನು ನೀವು ಮಾಡಿದ್ದೀರಾ. ನನ್ನ ಸಹೋದ್ಯೋಗಿ ಲೋಕೇಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಸರ್ಕಾರದ ಎಡವಟ್ಟುಗಳಿಂದಾಗಿ ಇವತ್ತು ಜನ ಅನುಭವಿಸಬೇಕಾಗಿದೆ ಈ ಪರಿಸ್ಥಿತಿಯನ್ನು. ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ತಜ್ಞರು ಹೇಳ್ತಾ ಇರೋದು ಏನೀಗ, ಎಲ್ಲಿಗೆ ಹೋಗಿ ತಲುಪುತ್ತೆ ಅರುಣ್? ಈಗ ಆರೋಗ್ಯ ತಜ್ಞರು ಸ್ವತಃವಾಗಿ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಕೊರೋನಾ ಜೀವನದ ಜೊತೆ ಕೊರೋನಾ ಜೊತೆ ಜನ ಜೀವನ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲಿ ನಿಮ್ಮ ಎಡವಟ್ಟು ನಿರ್ಧಾರಗಳಿಂದನೇ ಈ ಮಟ್ಟಕ್ಕೆ ಅಂದ್ರೆ ಕೊರೋನಾ ಕೇಸ್ಗಳು ಜಾಸ್ತಿ ಆಗೋದಕ್ಕೆ ಕಾರಣ ಆಯ್ತು ಎನ್ನುವಂಥದ್ದು ಹೇಳ್ತಾ ಇದ್ದಾರೆ. 6,226 ಕೇಸ್ಗಳು ಇದುವರೆಗೂ ಕೂಡ ದಾಖಲಾಗಿವೆ. ಈ ಪ್ರಮಾಣದಲ್ಲಿ ಸೋಂಕು ದಾಖಲಾದಕ್ಕೆ ಕಾರಣ ನೀವೇ ಮತ್ತೆ ನಿಮ್ಮ ನಿರ್ಧಾರಗಳು ಎನ್ನುವಂಥದ್ದನ್ನ ಅಸಮಾಧಾನ ಹೊರಹಾಕಿದ್ದಾರೆ. ಕ್ರಮೇಣವಾಗಿ ಇಲ್ಲಿ 4 ಲಾಕ್ಡೌನ್ ಆದವು. 4 ಲಾಕ್ಡೌನ್ಗಳಲ್ಲಿ ಲಾಕ್ಡೌನ್ 4.0 ಮತ್ತೆ ಅನ್ಲಾಕ್ ಏನಿತ್ತು, ಆ ಎರಡು ಅವಧಿಯಲ್ಲಿ 3,000 ಕೊರೋನಾ ಕೇಸ್ಗಳು ದಾಖಲಾಗಿವೆ ಎನ್ನುವಂಥದ್ದು ಗೊತ್ತಾಗ್ತಿದೆ. ಕಾರಣ ಇವರು ಮಾಡಿರ್ತಕ್ಕಂಥ ನಿರ್ಧಾರಗಳು 14 ದಿನ ಇದ್ದಂಥ ಸಾಂಸ್ಥಿಕ ಕ್ವಾರಂಟೈನ್ನ 7 ದಿನಕ್ಕೆ ಮಾಡ್ತಾರೆ. ಅಂದರೆ ಸೋಂಕಿನ ಲಕ್ಷಣ ಕಾಣಿಸ್ಕೊಳ್ಳೋ ಮುಂಚೆನೇ ಇವರನ್ನ ಕ್ವಾರಂಟೈನ್ ಅವಧಿಯಿಂದ ಬಿಡುಗಡೆ ಮಾಡ್ತಾರೆ. ಅಲ್ಲಿ ಅವರು ಎಲ್ಲೆಲ್ಲಿ ಓಡಾಡಿರ್ತಾರೋ ಅವರಿಂದ ಸೋಂಕು ಪತ್ತೆ ಆಗುತ್ತೆ. ಜೊತೆಗೆ ಸ್ಥಳೀಯವಾಗಿ ಟೆಸ್ಟ್ಗಳನ್ನು ಕೈಬಿಡ್ತಾರೆ. ದ್ವಿತೀಯ ಸಂಪರ್ಕದ ವ್ಯಕ್ತಿಗಳಿಗೆ ಟೆಸ್ಟನ್ನು ಕೈಬಿಡ್ತಾರೆ. ಮತ್ತೆ ಅಡ್ಮಿಟ್ ಆದಂಥ ವ್ಯಕ್ತಿಗಳು ಸುಮಾರು 15 ದಿನ ಆದರೂ ಅಲ್ಲಿ ಹಾಸ್ಪಿಟ್ಲಲ್ಲಿ ಇರಬೇಕು. ಅಂಥವ್ರನ್ನ 5 ದಿನಕ್ಕೆ 7 ದಿನಕ್ಕೆ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥವು. ಈ ರೀತಿಯ ಎಲ್ಲ ನಿಯಮಗಳನ್ನು ಕೂಡ ಜಾರಿಗೆ ತಂದು ಈಗ ಫ್ರೀಯಾಗಿ ಜನನ ಓಡಾಡೋದಕ್ಕೆ ಬಿಡೋ ಕಾರಣದಿಂದಾಗಿ ಸೋಂಕು ಜಾಸ್ತಿ ಆಗಿದೆ. ಹೊರ ರಾಜ್ಯದಿಂದ ಬಂದಂಥವ್ರಿಗೆ ಟೆಸ್ಟ್ ಮಾಡ್ತಾ ಇಲ್ಲ, ಅದು ಕೂಡ ಮಹಾರಾಷ್ಟ್ರದವ್ರಿಗೆ ಮಾಡ್ತಾ ಇದ್ರ. ಈ ಎಲ್ಲ ನಿಯಮಗಳು ಎಡವಟ್ಟು ನಿಯಮಗಳಿಂದನೇ ಇವತ್ತು ಕೇಸ್ಗಳು ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಆದರೆ ಇನ್ನು ಮುಂದೆನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ರೀತಿಯ ನಿಯಂತ್ರಣ ತರ್ತಿರೋ ತನ್ನಿ ಅಂತ ಹೇಳ್ಬಿಟ್ಟು ಸ್ವತಃ ಆರೋಗ್ಯ ತಜ್ಞರೇ ಈಗ ಅಸಮಾಧಾನವನ್ನು ಹೊರ ಹಾಕಿರ್ತಕ್ಕಂಥದ್ದು. ಸರ್ಕಾರ ಈ ಒಂದು ತಜ್ಞರ ಅಸಮಾಧಾನವನ್ನು ಪರಿಗಣನೆಗೆ ತೆಗೆದುಕೊಂಡು ಯಾವ ರೀತಿಯ ನಿರ್ಧಾರಗಳನ್ನು ರೂಪಿಸುತ್ತೋ ಕಾದು ನೋಡಬೇಕಾಗಿದೆ ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.